ನಮಸ್ಕಾರ ಸ್ನೇಹಿತರೆ, ನಾನು ಕನ್ನಡಿಗ ಅಗ್ನಿ. ಮನ್ಸ್ಗೂ ನಾಲ್ಕಿಗೂ ಮಧ್ಯ ಫಿಲ್ಟರ್ ಇಲ್ಲದೇ ಇರುವಂತಹ ನೋ ಫಿಲ್ಟರ್ ರಿವ್ಯೂಸ್ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಜಗತ್ತಿನ ಎಲ್ಲ ಭಾಷೆಗಳ ಸಿನಿಮಾ ಮತ್ತು ಸೀರೀಸ್ನ ವಿಮರ್ಶೆಯನ್ನು ಕನ್ನಡದಲ್ಲಿ ಕೇಳಬೇಕು ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ನೋಟಿಫಿಕೇಷನ್ ಮಾಡೋ ಹೊತ್ತಿದ್ರೆ ಒಂದ್ಸಲ ನೋಡ್ಕೊಂಬಿಡಿ. ಇವತ್ತು ನಾವು ವಿಮರ್ಶೆ ಮಾಡ್ತಿರೋದು ಇವತ್ತಿನ ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಆದಂತಹ ಮಲಯಾಳಂ ಚಿತ್ರ ಕೋಲ್ಡ್ ಕೇಸ್ನ. ಪೃಥ್ವಿರಾಜ್ ಸುಕುಮಾರನ್ ಅವರು ಹಾಗೇ ಅದಿತಿ ಬಾಲನ್ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾದ ಕತೆ ಬಗ್ಗೆ ಹೇಳಬೇಕು ಅಂತಾನೆ ಇದೊಂದು ಹಾರರ್ ಥ್ರಿಲ್ಲರ್ ಅಂತ ಕರಿಬೋದು ಅಂತ ಅನಿಸುತ್ತೆ. ಯಾಕಂತಾನೆ ಈ ಕಡೆ ಹಾರರ್ ಥರನೂ ಇದೆ, ಆ ಕಡೆ ಒಂದು ಮರ್ಡರ್ ಮಿಸ್ಟ್ರಿ ಸ್ಲ್ಯಾಶ್ ಥ್ರಿಲ್ಲರ್ ಥರನೂ ಇದೆ. ಸೊ ಸಿನಿಮಾದ ಶುರುವಿನಲ್ಲಿ ಒಂದು ತಲೆ ಬುರುಡೆ ಸಿಗುತ್ತೆ. ಆ ಬುರುಡೆ ಯಾರ್ದು ಅಂತ ಗೊತ್ತಿಲ್ಲ, ಯಾರು ಕೊಲೆ ಆಗಿದ್ದಾರೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಈ ಕಡೆ ಪೃಥ್ವಿರಾಜ್ ಅವರು ಅದನ್ನ ಒಂದು ಪೊಲೀಸ್ ಕೇಸ್ ಥರ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಆ ಕಡೆ ಅದಿತಿ ಅವ್ರಿಗೆ ಸ್ವಲ್ಪ ದೇವಭೂತಗಳ ಕಾಟ ಶುರುವಾಗುತ್ತೆ. ಸೊ ಇವೆರಡು ಯಾಕೆ ಆಗ್ತಾ ಇದೆ, ಆ ತಲೆ ಬುರುಡೆ ಯಾರ್ದು, ಏನಾಯಿತು, ಹಾರರು ಇನ್ವೆಸ್ಟಿಗೇಷನ್ ಎರಡು ಹೇಗೆ ಮಿಕ್ಸ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂತಲೇ ನೀವು ಈ ಸಿನಿಮಾ ನೋಡಬೇಕು. ಸಿನಿಮಾದಲ್ಲಿ ಅದ್ದೂರಿಯಾಗಿ ವರ್ಕೌಟ್ ಆಗಿದ್ದ ಎಲಿಮೆಂಟ್ ಅಂತಂದರೆ ಇದರ ಫಸ್ಟ್ ಹಾಫು ನಿಜವಾಗ್ಲೂ ಸಗದಾಗಿತ್ತು ಅಂತ ಅನ್ನಿಸ್ತು. ಯಾವ ರೀತಿ ಶುರುವಾಗುತ್ತೆ ಅಂತಂದರೆ ಮೊದಲನೇ ಸೀನಿಂದಲೇ ಸೀದಾ ಕತೆಗೆ ಜಂಪ್ ಮಾಡಿಬಿಡ್ತಾರೆ. ಏನು ನೋ ನಾನ್ ಸೆನ್ಸ್ ಸಿನಿಮಾ ಥರ ಶುರುವಾಗುತ್ತೆ. ಈ ಕಡೆ ಇನ್ವೆಸ್ಟಿಗೇಷನ್, ಆ ಬುರುಡೆ ಯಾರ್ದು ಅಂತ ಟಕ 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 ಕೇಸು, ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ವಿಷಯಗಳು ಅನ್ರಾವಲ್ ಆಗ್ತಾ ಹೋಗುತ್ತೆ. ಈ ಕಡೆ ಅದಿತಿ ಅವರ ಸೈಡಲ್ಲಿ ನಿಮ್ಗೆ ಒಂದು ರೀತಿ ಹಾರರ್ ಸಿನಿಮಾ ರೀತಿ ಹೋಗ್ತಾ ಇರುತ್ತೆ. ಅವ್ರಿಗೆ ಒಂದು ರೀತಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಪ್ಯಾರಲಲ್ ಆಗಿ ಕತೆ ತುಂಬಾ ಫಾಸ್ಟಾಗಿ ಅನ್ರಾವಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ತುಂಬಾ ಚೆನ್ನಾಗಿತ್ತು ಎರಡು ಪಾರ್ಟ್ವೆ. ಆ್ಯಸ್ ಅನ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರು ವರ್ಕ್ ಆಗುತ್ತೆ, ಆ್ಯಸ್ ಅ ಹಾರರ್ ಥ್ರಿಲ್ಲರು ಕೂಡ ಸಿಂಪಲ್ ಆಗಿದ್ರು. ಸೀಕ್ವೆನ್ಸಸ್ಸು ಜಂಪ್ ಸ್ಕೇರ್ ಸಗದಾಗಿತ್ತು, ಆ ಟೈಮಿಂಗ್ ಚೆನ್ನಾಗಿತ್ತು, ಏನೋ ಕ್ಲೀಷೇಡ್ ಅಂತ ಅನ್ನಿಸ್ಲಿಲ್ಲ, ಸಿಂಪಲ್ ಆಗಿದ್ರು ಕೂಡ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಯಾಕಂತಂದರೆ ಮೊದಲನೇದು ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ಬ್ಯಾಕ್ಗ್ರೌಂಡ್ ಸ್ಕೋರು. ನಾನಂತೂ ತುಂಬಾ ಫ್ಯಾನ್ ಆಗಿಬಿಟ್ಟೆ. ತಕ್ಕಂಥ ಕ್ರೀಪಿ ಈರಿ ಫೀಲಿಂಗ್ ಇದೆ, ಆ ಒಂದು ಮಗು ಸೌಂಡ್ ಥರ ಯಾವುದೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಬರುತ್ತೆ, ನಿಜವಾಗ್ಲೂ ಸಗದಾಗಿದೆ. ಆ ಸ್ಪೈನ್ ಚಿಲ್ಲಿಂಗು ಹಾರರ್ ಸೀಕ್ವೆನ್ಸಲ್ಲಿ ಆ ಜಂಪ್ ಸ್ಕೇರ್ಗೆ ಮೇಜರ್ ಕಾರಣನೇ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ತುಂಬಾ ಚೆನ್ನಾಗಿತ್ತು ಅಂತ ಅನ್ಸೋ, ಆ್ಯಂಬಿಯನ್ಸ್ನ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡುತ್ತೆ. ಈ ಕಡೆ ನಿಮಗೆ ಇನ್ವೆಸ್ಟಿಗೇಷನ್ ಆ್ಯಂಡ್ ಹಾರರ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು ಅಂತ ಅನ್ನಿಸ್ತು. ಆ ಇಂಟರ್ವೆಲ್ ಬ್ಲಾಕು, ಈ ಕಡೆ ನಿಮಗೆ ಟೈಟ್ ಸ್ಕ್ರೀನ್ ಪ್ಲೇ, ಒಂದು ಪೇಸಿ ನರೇಷನ್ನು, ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಆ ಒಂದು ಇಂಟರ್ವೆಲ್ ಬ್ಲಾಕ್ಗೆ ಬಂದು ನಿಂತಾಗ ನನಗಂತೂ ಸಖತ್ ಖುಷಿ ಕೊಟ್ಬಿಟ್ಟಿದೆ ಈ ಸಿನಿಮಾ. ಯಾಕಂದರೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು ಅಂತ ಅನ್ನಿಸ್ತು. ಆ್ಯಂಡ್ ಪರ್ಫಾರ್ಮೆನ್ಸಸ್ ಕೂಡ ಅಷ್ಟೇ ಚೆನ್ನಾಗಿ ವರ್ಕೌಟ್ ಆಗಿತ್ತು. ನಿಮಗೆ ಪೃಥ್ವಿರಾಜ್ ಸುಕುಮಾರನ್ ಅವ್ರದ್ದು ಒಂದೇ ಶೇಡ್ ಇತ್ತು ಅಂತ ಅನಿಸಿದ್ರು ಕೂಡ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಸ್ ಅನ್ ಇನ್ವೆಸ್ಟಿಗೇಟಿವ್ ಆಫೀಸರ್ ರೋಲಲ್ಲಿ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಬಟ್ ಅದಿತಿ ಬಲ್ಲನ್ ಅವರು ಇನ್ನೂ ಜಾಸ್ತಿ ಚೆನ್ನಾಗಿ ಇಂಪ್ರೆಸ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಜಾಸ್ತಿ ರೋಲ್ ಇತ್ತು, ಇನ್ಫ್ಯಾಕ್ಟ್ ಸ್ಕ್ರೀನ್ ಸ್ಪೇಸ್ ಕೂಡ ಅವ್ರಿಗೆ ಜಾಸ್ತಿ ಇತ್ತು ಅಂತ ಅನಿಸುತ್ತೆ. ಅದು ಖುಷಿ ಕೊಡುತ್ತೆ. ನೀವೊಬ್ಬ ಸ್ಟಾರ್ನ ಇಟ್ಕೊಂಡು ಕೂಡ ಯಾವ ರೀತಿ ಆ ಬ್ಯಾಲೆನ್ಸ್ ಔಟ್ ಮಾಡ್ತಾರೆ ಸ್ಕ್ರೀನ್ ಸ್ಪೇಸ್ನ, ನಿಜವಾಗ್ಲೂ ಮಲಯಾಳಂ ಇಂಡಸ್ಟ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಇಬ್ಬರಿಗೂ ವೆಯ್ಟೇಜ್ ಇರುವಂತಹ ರೋಲ್ನ ಕೊಟ್ಟಿದ್ರು. ಪ್ರಾಬ್ಲಮ್ ಶುರುವಾಗೋದು ಸ್ಲೈಟಾಗಿ ಅಂತಲೇ ಸೆಕೆಂಡ್ ಹಾಫ್ಗೆ ಬಂದಾಗ. ಎಲ್ಲೋ ಒಂದು ಕಡೆ ಕತೆ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ, ತುಂಬ ಫಾಸ್ಟಾಗಿ ಮೂವ್ ಆಗಿ ಒಂದು ಲಿಮಿಟ್ ರೀಚ್ ಆದಮೇಲೆ ಅದಾದಮೇಲೆ ಹೇಳೋದಕ್ಕೆ ಜಾಸ್ತಿ ಇರಲೇ ಇರಲಿಲ್ವೇನೋ ಅಂತ ಅನಿಸ್ತು. ನಿಧಾನಕ್ಕೆ ಕುಣ್ತಾ ಹೋಗೋದಕ್ಕೆ ಶುರುವಾಗುತ್ತೆ, ಬಟ್ ಸ್ಟಿಲ್ ಸ್ಟೋರಿ ಅನ್ರಾವಲ್ ಆಗ್ತಾ ಇರುತ್ತೆ ನಿಮಗೆ. ಬಟ್ ಆ ಕಡೆ ಹಾರರ್ ಎಲಿಮೆಂಟ್ ಏನು ಪ್ಯಾರಲ್ ಆಗಿ ನಿಮ್ಮನ್ನ ಹಿಡಿದು ಕೂರಿಸಿದೋ ಅದು ಕಂಪ್ಲೀಟಾಗಿ ಡೈಡೌನ್ ಆಗಿಬಿಡುತ್ತೆ. ಆ ಒಂದು ಸ್ಟೋರಿ ಲೈನ್ ಎಲ್ಲೋ ಮುಂದಕ್ಕೆ ಹೋಗಲೇ ಇಲ್ಲ ಅಂತ ಅನಿಸ್ತು, ಕಂಪ್ಲೀಟ್ಲಿ ಇಗ್ನೋರ್ ಮಾಡಿದ್ರು ಅಂತ ಅನಿಸ್ತು. ಹಾಗೆಯೇ ಮರ್ಡರ್ ಮಿಸ್ಟ್ರಿ ಲೈನಲ್ಲಿ ಕೂಡ ಜಾಸ್ತಿ ಹೇಳೋದಕ್ಕೆ ಇರಲಿಲ್ವೇನೋ ಅನ್ನುವಂಗಾಗ್ತಾಯಿತ್ತು, ಸ್ಲೋ ಆಗ್ತಾಯಿತ್ತು, ಕೆಲವು ಅನ್ವಾಂಟೆಡ್ ಸೀಕ್ವೆನ್ಸಸ್ ಇತ್ತು. ಮಧ್ಯದಲ್ಲಿ ಇಡೀ ಕತೆ ನಮಗೇನು ಅಂತ ಆಲ್ರೆಡಿ ಗೊತ್ತಾಗಿದೆ, ಬಟ್ ನಿಮಗೊಂದು 5-10 ಮಿನಿಟ್ ಸೀಕ್ವೆನ್ಸ್ ಬರುತ್ತೆ, ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಆ್ಯಸ್ ಇಫ್ ಆಡಿಯನ್ಸ್ಗೆ ಗೊತ್ತಾಗಿರಲಿಲ್ವೇನೋ ಅಂತ. ಸೊ ಆ ಎಲಿಮೆಂಟ್ನೆಲ್ಲ ಕಟ್ ಮಾಡ್ಬೋದಾಗಿತ್ತು, ಈಸಿಲಿ 5-10 ಮಿನಿಟ್ಸ್ ಮೇಲೆ ಕಟ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಬಟ್ ಇದು ಯಾವುದು ಅಷ್ಟೊಂದು ಮೇಜರ್ ಪ್ರಾಬ್ಲಮ್ ಆಗಿರಲಿಲ್ಲ, ಇದೆಲ್ಲ ಮೈನರ್ ಆಗಿತ್ತು. ಮೇಜರ್ ಪ್ರಾಬ್ಲಮ್ ನಿಮಗೆ ಬಂದಿದ್ದೇನೆ ಫೈನಲ್ ಬಿಗ್ ರಿವೀಲು. ಪ್ರೀ ಕ್ಲೈಮ್ಯಾಕ್ಸ್ಗೆ ಬಂದಾಗಲೇ ಈ ರೀತಿ ಮರ್ಡರ್ ಮಿಸ್ಟ್ರಿಗಳು ಎಡ್ಬೋದು. ಯಾಕಂತಂದರೆ ಯಾರನ್ನ ಕೊಲೆಗಾರನಂಗೆ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ, ಯಾಕೆ ಹಾರರ್ ಎಲಿಮೆಂಟ್ ಬಂತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆ ಒಂದು ರಿವೀಲ್ ಬಂದಾಗ ಪರವಾಗಿಲ್ಲ ಅಂತ ಅನಿಸಿದ್ರು ಕೂಡ ಆ ಸ್ಟೋರಿ ಹೇಳಿದ ರೀತಿ ಅಷ್ಟು ಖುಷಿ ಕೊಡಲಿಲ್ಲ. ಆ್ಯಂಡ್ ಆ ಪ್ರೀ ಕ್ಲೈಮ್ಯಾಕ್ಸ್ ಆದಮೇಲೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ಗೆ ಬರ್ತೀವಿ, ಬಲವಂತವಾಗಿ ಒಂಚೂರು ಎಲಿಮೆಂಟನ್ನು ತರೋದಕ್ಕೆ ಹೋಗ್ತಾರೆ. ಯಾಕಂದರೆ ಹಾರರ್ ಮರ್ತುಬಿಟ್ಟಿದ್ರು, ಅದನ್ನು ವಾಪಸ್ ತರೋದಕ್ಕೆ ಹೋಗ್ತಾರೆ. ಬಟ್ ಸಡನ್ನಾಗಿ ಓಕೆ ಶುರುವಾಯಿತು, ಶುರುವಾಯಿತು, ಪಟ್ಟಂತ ಮುಗ್ದೋಗ್ಬಿಡುತ್ತೆ. ಲೈಕ್ ಓಕೆ ಏನಾಯ್ತು ಗುರು ಅಂದರೆ, ಶೂಟಿಂಗ್ ಮಾಡ್ತಾ ಇದ್ದಾರೆ, ಸಡನ್ನಾಗಿ ಬಜೆಟ್ ಖಾಲಿ ಆಯಿತು, ಪ್ಯಾಕಪ್ ಅಂತ ಅಂದಂಗಿತ್ತು ಆ ಸೀಕ್ವೆನ್ಸು. ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ರು ಸೀಕ್ವೆನ್ಸ್ಗೆ. ಈವೊಂದು ಸ್ವಲ್ಪ ಸ್ಲೋ ಆಗಿದ್ರು ಕೂಡ ಇಟ್ ಹ್ಯಾಪನ್ಸ್, ಯಾವಾಗಲೂ ನಿಮಗೆ ಆ ಒಂದು ಫ್ಲೋ ಇದ್ದೇ ಇರುತ್ತೆ. ಒಂದು ಹೈ ಪಾಯಿಂಟಲ್ಲಿ ಸೆಕೆಂಡ್ ಹಾಫ್ ಕ್ಲೋಸ್ ಆಗಬೇಕಾಗಿತ್ತು, ಬಟ್ ಆ ಕ್ಲೈಮ್ಯಾಕ್ಸ್ನ ತುಂಬಾ ವೀಕ್ ಮಾಡ್ಕೊಂಬಿಟ್ರು. ಸೊ ಎಲ್ಲೊಂದು ಕಡೆ ಪ್ರೀ ಕ್ಲೈಮ್ಯಾಕ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಏನಿದೆ ಕೊಡಬೇಕಾದಂಥ ಒಂದು ಎಫೆಕ್ಟ್ ಕೊಡಲಿಲ್ಲ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಒಂದು ಒಳ್ಳೆ ಫಸ್ಟ್ ಹಾಫು, ಒಂದು ಡೀಸೆಂಟ್ ಸೆಕೆಂಡ್ ಹಾಫ್ ಇರುವಂಥ ಸಿನಿಮಾ, ಪೊಟೆನ್ಷಿಯಲ್ ಇತ್ತು. ಬಟ್ ಎಲ್ಲೊಂದು ಕಡೆ ಲಾಸ್ಟಲ್ಲಿ ಕ್ಯಾಪಿಟಲೈಸ್ ಮಾಡೋದಲ್ಲಿ ಎಡಬಿದ್ರು ಅಂತ ಅನ್ನಿಸ್ತು. ಬಟ್ ಒಂದ್ಸಲ ನೋಡೋದಕ್ಕೆ ಏನು ಮೋಸ ಇಲ್ಲ, ತುಂಬಾ ಕ್ಲೀನಾಗಿ ಒಂದು ಪ್ಯಾಕೇಜ್ ಕಟ್ಟು ಕೊಟ್ಟಿದ್ದಾರೆ.
ಪೊಟೆನ್ಶಿಯಲ್ ಇತ್ತು, ಇನ್ನೂ ಸ್ವಲ್ಪ ಕ್ಯಾಪಿಟಲೈಸ್ ಮಾಡ್ಕೋಬಹುದಾಗಿತ್ತು ಅಂತ ಹೇಳ್ತಾ ನನ್ನ ವಿಮರ್ಶೆನ ಮುಗಿಸ್ತೀನಿ. ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿದ್ರೆ ನಿಮ್ಗೆ ಅನ್ನಿಸ್ತಂತ ಕಮೆಂಟ್ ಮಾಡೋದು ಮಾತ್ರ ಮರಿಲೇ ಬಿಡಿ. ಹಾಗೆ ಈ ವಿಮರ್ಶೆ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ, ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ. ಇದೇ ರೀತಿ ವಿಮರ್ಶೆಗಾಗಿ ಸಿನಿಮಾ ಅನಾಲಿಸಿಸ್ಗಾಗಿ ಆಗ ವ್ಲಾಗ್ಸ್ ಮಾಡ್ತಾ ಇರ್ತೀನಿ, ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ ನೋಟಿಫಿಕೇಶನ್ ಅಥವಾ ಬೆಲ್ ಐಕಾನ್ ಏನೇ ಇರ್ತಲ್ಲ ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಬಾರಿಸ್ಬಿಡಿ ಇನ್ನೊಂದು ನೋಡಿದ್ದಕ್ಕೆ.